ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರಬೇಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ನಗರಸಭೆ ಕಾರ್ಯಾಲಯ ಹಾಗೂ ಏಕತಾ ಫೌಂಡೇಶನ್ ಸಹಕಾರದಲ್ಲಿ ಸ್ವಚ್ಛತಾ ಅಭಿಯಾನ ಆಯೋಜನೆ. ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರವೀಂದ್ರ ಸ್ವಾಮಿ ಅವರಿಗೆ ನೇಮಕ. ಕೇಂದ್ರ ಸರ್ಕಾರದ ಬಜೆಟ್ ಸಾರಾಂಶ ಜನತೆಗೆ ತಿಳಿಸಲು ಬಿಜೆಪಿ ವತಿಯಿಂದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ. ದೇಶದ ಸರ್ವತೋಮುಖ ಬೆಳವಣಿಗೆಗೆ ಬಜೆಟ್ ಪೂರಕ, ಶಿವಾನಂದ ಮಂಠಾಳ್ಕರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ. ಒತ್ತಡದಿಂದ ಹೊರಬಂದು ಶಾಂತಿ ನೆಮ್ಮದಿಯಿಂದ ಬಾಳಲು ಕ್ರೀಡೆ ಸಿದ್ಧೌಷಧಿ. ರಘುನಾಥರಾವ್ ಮಲ್ಕಾಪುರೆ. ಕಮಲ್ನಗರದಲ್ಲಿ ಸ್ವಾಮಿ ಎಂಟರ್ಪ್ರೈಸಸ್ ಫರ್ನಿಚರ್ ಸೇವೆ ಆರಂಭ. ಜಿಲ್ಲೆಯ ಜನರು ಸದುಪಯೋಗ ಪಡೆದುಕೊಳ್ಳಲು ಶ್ರೀ ರವೀಂದ್ರ ಸ್ವಾಮಿ ಕರೆ. ಬೀದರ್ ತಾಲೂಕಿನ ಕಪ್ಲಾಪುರ್ ಎ ಗ್ರಾಮದಲ್ಲಿ ಮೆಥೋಡಿಸ್ಟ್ ಚರ್ಚ್ ನವೀಕರಣಗೊಂಡ ಹಿನ್ನೆಲೆ ನವೀಕರಣಗೊಂಡ ಚರ್ಚ್ ಉದ್ಘಾಟನಾ ಸಮಾರಂಭ. ಧರ್ಮಾಧ್ಯಕ್ಷರಾದ ಬಿಷಪ್ ಎನ್ಎಲ್ ಕರ್ಕರೆ ಅವರಿಂದ ಉದ್ಘಾಟನೆ. ವಾರ್ತೆ ವಿವರ. ನಗರಸಭೆ ಕಾರ್ಯಾಲಯ ಬೀದರ್ ಹಾಗೂ ಏಕತಾ ಫೌಂಡೇಶನ್ ವತಿಯಿಂದ ನಗರದ ಗುಂಪಾ ರಿಂಗ್ ರಸ್ತೆಯಿಂದ ಚಿಟ್ಟ ಕ್ರಾಸ್ವರೆಗೆ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಫೆಬ್ರವರಿ ತಿಂಗಳಿನಲ್ಲಿ ಮೂರು ಭಾನುವಾರ ಮೂರು ರೀತಿಯ ವಿಶಿಷ್ಟ ಶೀರ್ಷಿಕೆಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಮೈ ಬಿ ಸ್ವಚ್ಛತಾ ಸೂಪರ್ ಸ್ಟಾರ್, ಹಮ್ ಹೇ ತಯಾರ್, ಯೇ ತೋ ಬಡಾ ಈಸಿ ಹೇ ಎಂಬ ಮೂರು ಭಾನುವಾರ ಮೂರು ರೀತಿಯ ಶೀರ್ಷಿಕೆಯಡಿಯಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನಕ್ಕೆ ಏಕತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿ, ಉಮೇಶ್ ವಾರಳ್ಳಿಕರ್ ಹಾಗೂ ಖಂಡೆಪ್ಪ ಪಾತ್ರಪಳ್ಳಿಯವರನ್ನು ಅಂಬಾಸಿಡರ್ ಆಗಿ ನೇಮಕ ಮಾಡಲಾಗಿದೆ ಎಂದು ಮಾನ್ಯ ನಗರಸಭೆ ಆಯುಕ್ತರಾದ ಶ್ರೀ ರವೀಂದ್ರ ಕುಮಾರ್ ಅಂಗಡಿಯವರು ತಿಳಿಸಿದರು. ಈ ಕುರಿತು ಮಾತನಾಡಿದ ಮಾನ್ಯ ನಗರಸಭೆ ಆಯುಕ್ತರಾದ ಶ್ರೀ ರವೀಂದ್ರ ಕುಮಾರ್ ಅಂಗಡಿಯವರು, ನಗರಸಭೆಯ ಸ್ವಚ್ಛತಾ ಕಾರ್ಯಕ್ಕೆ ವಿವಿಧ ಸಂಘ ಸಂಸ್ಥೆಗಳು ಉತ್ತಮ ಸಹಕಾರ ನೀಡುತ್ತಿದ್ದಾರೆ. ಈ ಭಾನುವಾರ ಮೈ ಬಿ ಸ್ವಚ್ಛತಾ ಸೂಪರ್ ಸ್ಟಾರ್ ಹೆಸರಿನಲ್ಲಿ ನಗರದ ಗುಂಪಾ ರಿಂಗ್ ರಸ್ತೆಯಿಂದ ಚಿಟ್ಟ ಕ್ರಾಸ್ವರೆಗೆ ಸ್ವಚ್ಛ ಮಾಡಲಾಗಿದೆ. ಬಸ್ ನಿಲ್ದಾಣ ಸ್ವಚ್ಛ ಮಾಡಲಾಗಿದೆ. ಅಲ್ಲದೆ ಮುಂದಿನ ಭಾನುವಾರ ಹಸಿ ಕಸ ಮತ್ತು ಒಣಗಿದ ಕಸಗಳನ್ನು ಬೇರ್ಪಡಿಸಿ ಅವುಗಳನ್ನು ವಿಲೇವಾರಿ ಮಾಡುವ ಕುರಿತು ಜಾಗೃತಿ ಮೂಡಿಸಲಾಗುತ್ತದೆ. ಆದ್ದರಿಂದ ಎಲ್ಲರ ಸಹಕಾರದೊಂದಿಗೆ ಈ ಸ್ವಚ್ಛ ಸರ್ವೇಕ್ಷಣ ಅಡಿಯಲ್ಲಿ ಬೀದರ್ ನಗರವನ್ನು ಸ್ವಚ್ಛ ನಗರ ಎಂಬ ಹೆಸರು ಬರಲು ಪ್ರಯತ್ನ ಮಾಡಲಾಗುತ್ತಿದೆ. ಆದ್ದರಿಂದ ಎಲ್ಲರೂ ನಗರಸಭೆ ಜೊತೆ ಕೈಜೋಡಿಸಿ ಎಂದು ನುಡಿದರು. ಏಕತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಮಾತನಾಡಿ, ನಗರಸಭೆ ಸ್ವಚ್ಛತೆ ಬಗ್ಗೆ ನಿರಂತರ ಕಾಳಜಿ ವಹಿಸುತ್ತದೆ. ಅವರ ಜೊತೆ ಕೈಜೋಡಿಸಿ ಏಕತಾ ಫೌಂಡೇಶನ್ ನಿರಂತರ ಕೆಲಸ ಮಾಡುತ್ತದೆ. ಬೀದರ್ ನಗರವನ್ನು ನಮ್ಮ ಮನೆಯಂತೆ ಸ್ವಚ್ಛವಾಗಿಡಲು ಎಲ್ಲರೂ ಪ್ರಯತ್ನಿಸಬೇಕು. ನಮ್ಮ ಬೀದರ್ ನಗರ ಸ್ವಚ್ಛವಾಗಿಡುವುದು ನಮ್ಮ ಹೊಣೆ ಎಂಬ ದೃಢ ನಿರ್ಧಾರ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ಸ್ವಚ್ಛತೆ ಕಡೆಗೆ ಗಮನ ಕೊಡಬೇಕು. ನಿಮ್ಮ ಅಂಗಳ ಸ್ವಚ್ಛವಾಗಿಟ್ಟರೆ ಇಡೀ ನಗರವೇ ತಾನಾಗಿಯೇ ಸ್ವಚ್ಛವಾಗಿರುತ್ತದೆ ಎಂದು ಸ್ವಾಮಿಯವರು ನುಡಿದರು. ಯುವ ಮುಖಂಡರಾದ ಉಮೇಶ್ ವಾರಳ್ಳಿಕರ್ ಅವರು ಮಾತನಾಡಿ, ಸ್ವಚ್ಛತೆ ಬಗ್ಗೆ ಬೇರೆಯವರಿಂದ ನಾವು ತಿಳಿದುಕೊಳ್ಳಬಾರದು. ನಮ್ಮ ಮನಸ್ಥಿತಿ ಚೆನ್ನಾಗಿಟ್ಟುಕೊಂಡು ಸ್ವಚ್ಛವಾಗಿರಬೇಕು ಎಂಬ ಭಾವನೆ ನಮ್ಮಲ್ಲಿ ಬಂದಾಗ ಮಾತ್ರ ಒಂದು ನಗರವನ್ನು ಸ್ವಚ್ಛಂದವಾಗಿ ಇಡಲು ಸಾಧ್ಯ. ಈ ನಿಟ್ಟಿನಲ್ಲಿ ನನಗೆ ಸ್ವಚ್ಛತಾ ಅಭಿಯಾನಕ್ಕೆ ಅಂಬಾಸಿಡರ್ ಮಾಡಿದ್ದು ಖುಷಿ ತಂದಿದೆ ಎಂದು ನುಡಿದರು. ನಗರಸಭೆ ಸದಸ್ಯರಾದ ರಾಜಾರಾಮ್ ಅವರು ಮಾತನಾಡಿ, ಬೀದರ್ ನಗರದ ನಿವಾಸಿಗಳು ದಯವಿಟ್ಟು ತಮ್ಮ ಮನೆಯ ಕಸವನ್ನು ರಸ್ತೆ ಮೇಲೆ ಅಥವಾ ಇನ್ನೊಬ್ಬರ ಅಂಗಡಿ ಮುಂದೆ ಚೆಲ್ಲಬಾರದು. ನಗರಸಭೆ ವಾಹನ ಬಂದ ನಂತರ ಅದರಲ್ಲಿಯೇ ಹಾಕಬೇಕು ಎಂದು ತಿಳಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಏಕತಾ ಫೌಂಡೇಶನ್ ಸಮೂಹದ ಶ್ರೀ ಆಸಿಂ, ಮಹೇಶ್, ಪ್ರಕಾಶ್, ಪ್ರವೀಣ್, ಶ್ಯಾಮ್ ತಗಾರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜರುಗ್ತಾ ಇದ್ದು ಈ ಫೆಬ್ರವರಿ ತಿಂಗಳಲ್ಲಿ ಪ್ರತಿ ಸಂಡೇ, ಈ ಸಂಡೇ ಅಂದರೆ ನಾವು ಸ್ಯಾಟರ್ಡೇನ ಇಟ್ಕೊಂಡಿದ್ದೀವಿ. ಸ್ಯಾಟರ್ಡೇಲಿ ರಸ್ತೆಗಳನ್ನು ಕ್ಲೀನ್ ಮಾಡೋದು, ಇದಕ್ಕಿಂತ ನಮ್ಮ ಯೂತ್ ಕ್ಲಬ್ ಮೆಂಬರ್ಸ್, ಊರಿನ ಗಣ್ಯ ವ್ಯಕ್ತಿಗಳು ಈ ಥರ ಮಾಡ್ಕೊಂಡಿದ್ದೀವಿ. ಈ 5 & 6 ಸರ್ಕಲ್ ಗುಂಪಾ ಏರಿಯಾಕ್ಕೆ ನಾವು ಖಂಡಪ್ಪ ಪಾತ್ರಪಳ್ಳಿಯವ್ರನ್ನ ಮತ್ತು ಸುರಳಿಕರ್ ಅವ್ರನ್ನ, ರವಿಸ್ವಾಮಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ತೊಗೊಂಡಿದ್ದೀವಿ. ಆಮೇಲೆ ನಮ್ಮ ಗೌರವಾನ್ವಿತ ಕೌನ್ಸಿಲರ್ ಆದ ನಮ್ಮ ಇವರು ರಾಜಾರಾಮ ಅವರು ಕೂಡ ಬಂದಿದ್ದಾರೆ. ಮತ್ತು ನಗರದ ಯೂತ್ ಕ್ಲಬ್ನವರು ಇಲ್ಲಿ ಪಾಲ್ಗೊಂಡಿದ್ದಾರೆ. ಒಳ್ಳೆ ಕೆಲಸ ನಡೀತಾ ಇದೆ. ಇದೇ ರೀತಿ 3 & 4 ಸರ್ಕಲ್ ಅಂದರೆ ಆ ಕಡೆ ಇದು ಶಿವನಗರ ಆ ಏರಿಯಾಕ್ಕೆ ಅಲ್ಲೊಂದು ಟೀಮ್ ವರ್ಕ್ ಮಾಡ್ತಾಯಿದೆ. ಆಮೇಲೆ ಓಲ್ಡ್ ಸಿಟಿನಲ್ಲೂ ಶಾಯಿನ್ ಕಾಲೇಜ್ನವರು ಒಗ್ಗೂಡಿ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ಕೆಲಸ ನಡೀತಾ ಇದೆ. ಇದು ನೆಕ್ಸ್ಟ್ ಸಂಡೇ ಪ್ರತಿ ಮನೆಗಳಿಗೆ ಜನರ ಕಂಪಲ್ಸರಿಯಾಗಿ ನಮ್ಮ ಗಾಡಿಗಳಿಗೆ ಹಸಿ ಮತ್ತು ಒಣ ಕಸನ್ನು ಸಪ್ರೇಟ್ ಮಾಡಿಕೊಡ್ಬೇಕಂತಂದು ಹೇಳಿ ಅವೇರ್ನೆಸ್ ಕೊಡೋ ಪ್ರೋಗ್ರಾಮ್ ಇದೆ. ಲಾಸ್ಟಿನ ದಿನದಲ್ಲಿ ಈ ಪ್ರತಿ ಮನೆಯಲ್ಲಿ ಅಥವಾ ಕಮ್ಯುನಿಟಿ ಲೆವೆಲಲ್ಲಿ ಈ
हसी कसान कंपोस्ट हेंगे अदर अवेरने को तिंगल प्रतिदिन इू कार्यक्रम नड़ीता मत पब्ली सहकार को नम बीदर सिटिया क्लीन सिटी अंत स्व एर सवि इपत् स्वच्छ सर्वेक्षण नंबर तरबे अंत ना केकोतनी सब सार्वजनिक एकता फौंडेशन टीम बरदे बंद हिं फौंडेशन यूथ क्लब एन जी ओ नम जो सी एम सी जो कई सेरसदे सो वे क्लीन सिटी अंत तरबा ना आसे अदावे स्वच्छता सूपर स्टार नगर सभ्य निरंतर बीदर नगर सिटी स्वच्छता कार्य आव आगता इन नावे बीदर सिटिजनस नमदे बनी बीदर अंत अंदी नावे सहभागित पूर्ण संपूर्ण नमर तुड़को बीदर नगर स्वच्छ कापाड़ी तमेल मन माती अदे रीति स्वच्छता यार होने नमदे होने अंतल अद बरी नगर सभी अल बीदर सिटी नमी यहाँ ना क्लीन इकोतीवो इडी बीदर सिटी क्लीन नमदे दावित नगर सभ्य नावे हेच्ची भाग सहकार को सहयोग को बीदर सिटी ना स्वच्छ क्लीन अंत तम हर मन जय हिंद जय भारत मेरे इवत भारत एकता मिशन वत नगर स्वच्छता कार्यक्रम नमक मोट्ट मोदलनेदागि ना बीदर नगर जनतेगे हेळक इष्टपड्तीनि ई रस्ते मेले एनादरू एसियोदागलि मत्ते बीसकोदागलि कसगळन्न अदक्के गुंडिगळु माडिदार अदरोळगे हाकि स्वच्छते कापाडबेकु इवत्तु नगरसभे व्याप्तियल्लि बर्तक्कंत एनु नगरदल्लि इदेयो अदु नम्मदेल्लरदु होणे इदे खाली नगरसभेदल्ल नम्मल्लि मनस्थिति चेन्नागिरबेकु ना क्लीन मात्र नम हेल्थ इवतु नम हिरी बंद एकता फौंडेशन बंद अभिनंदने मत नम राजाराम रविस्वामी गिरीश खंडप्प पात्रपल्ली नम नगर सभी पौर आयुक्त एलू नन के करदु कार्यक्रम पागलो नहीं अंबासडर अंत नन मतदा नानू कूड़ा बंदे नन भाला खुशी आते जनर मईगूडिसको ना बो दिन स्वच्छत कापाड़ ना हेरते आरोग्य अंत ना अर्थमको मुद्दे दिवस स्वच्छत कापाड़ोण केंद्र सरकार मान्य हणकासु सचिव श्रीमती निर्मला सीतारामन प्रधानमंत्री नरेंद्र मोदी नेतृत्व में मंडिसिद बजेट सारांशव बीदर जनते नगर भारतीय जनता पक्ष कचेरी पत्रिकागोष्ठी आयोजित 2025 ವರೆಗೆ ಭವಿಷ್ಯದ ಗುರಿ ಇಟ್ಟುಕೊಂಡು ಈ ಬಜೆಟ್ ಕೇಂದ್ರ ಸರ್ಕಾರ ಮಂಡಿಸಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶ್ರೀ ಶಿವಾನಂದ ಮಂಟಾಳ್ಕರ್ ಅವರು ತಿಳಿಸಿದರು ಮುಂದುವರಿದು ಮಾತನಾಡಿದ ಶ್ರೀ ಶಿವಾನಂದ ಮಂಟಾಳ್ಕರ್ ದೇಶ ಯಾವ ರೀತಿ ಪ್ರಗತಿ ಹೊಂದಬೇಕು ಎಂಬ ಭವಿಷ್ಯದ ದೃಷ್ಟಿಯಿಂದ ಸಮರ್ಪಕವಾದ ಬಜೆಟ್ ಅನ್ನು ಕೇಂದ್ರ ಸರ್ಕಾರ ಮಂಡಿಸಿದೆ ದೇಶದ ಎಲ್ಲಾ ಜನಾಂಗದ ಸರ್ವತೋಮುಖ ಬೆಳವಣಿಗೆಗೆ ಬಜೆಟ್ ಪೂರಕವಾಗಿದೆ ಎಂದು ನುಡಿದರು 5 ಟ್ರಿಲಿಯನ್ ಡಾಲರ್ ಆರ್ಥಿಕ ವ್ಯವಸ್ಥೆ ನಮ್ಮದಾಗಬೇಕು ಎಂಬ ಉದ್ದೇಶದಿಂದ ಈ ಬಜೆಟ್ ಮಂಡಿಸಲಾಗಿದೆ ರೈತರ ಕಲ್ಯಾಣಕ್ಕೆ ಸ್ವಾಮಿತ್ವ ಯೋಜನೆ 16.5 ಲಕ್ಷ ಕೋಟಿ ಕೃಷಿ ಸಾಲ ಹೈನುಗಾರಿಕೆ ಹಾಗೂ ಮೀನುಗಾರಿಕೆಗೆ ಹೆಚ್ಚಿನ ಸಾಲ ಸೌಲಭ್ಯ ಎಪಿಎಂಸಿ ಬಲವರ್ಧನೆಗೆ ಸಂಕಲ್ಪ ಹಾಗೂ ನರೇಗಾ ಯೋಜನೆಗೆ 73000 ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದು ತಿಳಿಸಿದರು ಸಮಗ್ರ ಆರೋಗ್ಯ ಹಾಗೂ ಯೋಗಕ್ಷೇಮಕ್ಕೆ ಆದ್ಯತೆ ನೀಡಲಾಗಿದೆ ಈ ಬಜೆಟ್ನಲ್ಲಿ ಶುದ್ಧ ನೀರು ಮೂಲಸೌಕರ್ಯ ರಾಷ್ಟ್ರೀಯ ಹೆದ್ದಾರಿ ದೇಶೀಯ ಉತ್ಪಾದನೆಗೆ ಉತ್ತೇಜನ ಆತ್ಮನಿರ್ಭರ ಭಾರತಕ್ಕೆ ಬೆಂಬಲ ನೀಡಿ ಬಜೆಟ್ ಮಂಡಿಸಲಾಗಿದೆ ಎಂದು ವಿವರವಾಗಿ ತಿಳಿಸಿದರು ಕರ್ನಾಟಕಕ್ಕೆ ಬೆಂಗಳೂರು ಮೆಟ್ರೋ ಹೆದ್ದಾರಿಗಳು ಸೇತುವೆಗಳು ಕೈಗಾರಿಕರಣಕ್ಕಾಗಿ ಉತ್ತಮ ಬಜೆಟ್ ಸರ್ಕಾರ ಒದಗಿಸಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಮೂಲಸೌಕರ್ಯ ಮತ್ತು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಶ್ರೀ ಈಶ್ವರ್ ಸಿಂಗ್ ಠಾಕೂರ್ ಶ್ರೀ ಹನುಮಂತ್ ಬುಳ್ಳಾ ಸೇರಿದಂತೆ ಅನೇಕರು ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಪತ್ರಿಕಾ ಗೋಷ್ಠಿಗೆ ಕರೆದಿರುವ ಪ್ರಮುಖ ಒಂದು ಕಾರಣ ಅಂದ್ರೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದ ಕೇಂದ್ರದ ಬಜೆಟ್ ಮತ್ತು ಆ ಮುಖ್ಯಾಂಶಗಳನ್ನು ತಮಗೆ ತಿಳಿಸಬೇಕನ್ನುವಂತ ಉದ್ದೇಶದಿಂದ ನಾವು ಈ ಪತ್ರಿಕಾ ಗೋಷ್ಠಿ ಕರೆದಿದ್ದೇವೆ ಕೊರೋನಾ ಸಂದರ್ಭದಲ್ಲಿ ದೇಶ ಕಂಡಂತ ಒಂದು ಆರ್ಥಿಕ ಸ್ಥಿತಿಗತಿಗಳ ಒಂದು ಹಿನ್ನಡೆ ಅದೆಲ್ಲ ಮೆಟ್ಟಿ ನಿಂತು ನಮ್ಮ ಮೋದಿ ಜಿಯವರ ಒಂದು ನೇತೃತ್ವದಲ್ಲಿ ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಯಲ್ಲಿ ಒಯ್ಯುವಂತ ಒಂದು ಪ್ರಯತ್ನ ಏನು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಮಾಡ್ಯಾರ ಅದರ ಪ್ರಮುಖ ಅಂಶಗಳು ನಿಮಗೆ ಪಟ್ಟಿ ಕೊಟ್ಟಿದ್ದೇವೆ
ಅದನ್ನೇ ನಾನು ನಿಮಗೆ ತಿಳಿಸಬೇಕಂತ ಪತ್ರಿಕಾಗೋಷ್ಠಿ ಕರೆದಿದ್ದೆ ಇಲ್ಲ ಆಯ್ತು ಅಂದ್ರೆ ರಾಜ್ಯಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿದ್ರು ಆ ನಿಟ್ಟಿನಲ್ಲಿ ಒಂದು ಒಂದು ಡೇಟ್ ಫಿಕ್ಸ್ ಮಾಡಿದ್ರು ರಾಜ್ಯಕ್ಕೆ ಈ ದಿನ ಪತ್ರಿಕಾಗೋಷ್ಠಿ ಜಿಲ್ಲಾ ಮಟ್ಟದಲ್ಲಿ ಆಗಬೇಕಂತ ಅದರ ಪ್ರಕಾರ ಆಯಿತು ಉಳಿದಂಗೆ ಪ್ರತಿಕ್ರಿಯೆ ಬಜೆಟ್ ಬಗ್ಗೆ ನಾವು ಕೊಟ್ಟಿದ್ದೆವು ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಗೆ 40,000 ಕೋಟಿ ರೂಪಾಯಿಯ ಒಂದು ಹಣಕಾಸು ನೆರವು ನೀರಾವರಿ ಯೋಜನೆಗಳು ಹಣ್ಣು ತರಕಾರಿ ಅಂತ ಶೀಘ್ರವಾಗಿ ಹಾಳಾಗುವಂತ ಒಂದು ಏನು ತರಕಾರಿ ಇರ್ತದೆ ಅದಕ್ಕೆ ಕೂಡ ಆ ಯೋಜನೆ ವ್ಯಾಪ್ತಿಗೆ ತಂದು ಅದನ್ನು ಸಂರಕ್ಷಿಸಿ ಇಡುವಂತ ಒಂದು ಪ್ರಯತ್ನ ಎಪಿಎಂಸಿ ಬಲವರ್ಧನೆ ಈ ರೀತಿ ಸಾಕಷ್ಟು ಯೋಜನೆಗಳು ರೈತ ಕಲ್ಯಾಣದಲ್ಲಿ ಸೇರಿಸಿಕೊಂಡಿದ್ದಾರೆ ಅದೇ ರೀತಿ ಆರೋಗ್ಯದ ದೃಷ್ಟಿಯಿಂದ 223,846 ಕೋಟಿ ಅಷ್ಟು ಒಂದು ಹಣವನ್ನು ಆ ಬಜೆಟ್ ನಲ್ಲಿ ಇಟ್ಟಿದ್ದಾರೆ ಅದೇ ರೀತಿ ಕೋವಿಡ್ ಇಡಿ ಜಗತ್ತು ಕಾಡಿದಂತ ಕೋವಿಡ್ ನ ಒಂದು ಲಸಿಕೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಬೀದರ್ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರಿಯವರು ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಿದರು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರನ್ ಆರ್ ಅವರು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಂಎಲ್ಸಿಗಳಾದ ರಘುನಾಥರಾವ್ ಮಲ್ಕಾಪುರಿಯವರು ಮಾತನಾಡಿ ಒತ್ತಡದಿಂದ ಹೊರಬಂದು ಶಾಂತಿ ನೆಮ್ಮದಿಯಿಂದ ಬಾಳಲು ಕ್ರೀಡೆಯು ಸಿದ್ಧೌಷಧಿ ಇದ್ದಂತೆ ಎಂದು ತಿಳಿಸಿದರು ಈ ವೇಳೆ ಜಿಲ್ಲಾಧಿಕಾರಿಗಳು ಮಾತನಾಡಿ ಸರ್ಕಾರಿ ನೌಕರರಿಗೆ ಇದು ಒಳ್ಳೆಯ ಅವಕಾಶ ಈ ಕ್ರೀಡಾಕೂಟದಲ್ಲಿ ಎಲ್ಲಾ ನೌಕರರು ಸ್ನೇಹ ಮನೋಭಾವನೆಯಿಂದ ಭಾಗವಹಿಸಬೇಕು ಎಂದು ಹೇಳಿದರು ಸರ್ಕಾರಿ ನೌಕರರು ನಿವೃತ್ತಿಯಾಗುವ ಮೊದಲೇ ಕೆಲವು ಕಾಯಿಲೆಗಳಿಗೆ ಒಳಗಾಗುತ್ತಾರೆ ಆರೋಗ್ಯವಂತರಾಗಿರಲು ಇಂತಹ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯ ಭಾಗಿಯಾಗಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂದಗೆಯವರು ಪ್ರಾಸ್ತಾವಿಕ ಮಾತನಾಡಿ ಬೀದರ್ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಡೆಸಲು ಜಿಲ್ಲಾಡಳಿತದಿಂದ ಸಾಕಷ್ಟು ಸಹಕಾರ ಸಿಕ್ಕಿದೆ ಇದೇ ರೀತಿ ಸಹಕಾರ ಪಡೆದು ಬೀದರ್ನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಸಲು ಯೋಜಿಸಲಾಗಿದೆ ಎಂದು ತಿಳಿಸಿದರು ಈ ಬಾರಿ ಕ್ರೀಡಾಪಟುಗಳ ಹೆಸರು ನೋಂದಣಿಗೆ ಆನ್ಲೈನ್ನಲ್ಲಿ ಅವಕಾಶ ಕಲ್ಪಿಸಿದ್ದರಿಂದ ಬಹಳಷ್ಟು ಜನರು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು ಕ್ರೀಡಾಕೂಟದಿಂದಾಗಿ ನೆಹರು ಕ್ರೀಡಾಂಗಣದಲ್ಲಿ ಹಬ್ಬದ ವಾತಾವರಣವಿತ್ತು ಕ್ರೀಡಾಂಗಣದ ಎಲ್ಲ ಕಡೆಗಳಲ್ಲಿ ಸರ್ಕಾರಿ ನೌಕರರೇ ಕಾಣಿಸುತ್ತಿದ್ದರು ಪ್ರತಿನಿತ್ಯ ಕಚೇರಿಯ ಕೆಲಸ ಕಡತಗಳ ನಿರ್ವಹಣೆಯಲ್ಲಿ ಮುಳುಗುರುತ್ತಿದ್ದ ನೌಕರರು ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ತಮ್ಮಲ್ಲಿನ ಪ್ರತಿಭೆಯನ್ನು ಅನಾವರಣಗೊಳಿಸಿದರು ಮುಂಬೈನಲ್ಲಿ ಫರ್ನಿಚರ್ ಕೆಲಸ ಮಾಡಿ ಪ್ರಖ್ಯಾತಿ ಪಡೆದುಕೊಂಡ ಸ್ವಾಮಿ ಎಂಟರ್ಪ್ರೈಸಸ್ನವರು ಇದೀಗ ಕಮಲ್ನಗರದಲ್ಲಿ ಸ್ವಾಮಿ ಎಂಟರ್ಪ್ರೈಸಸ್ ಇಂಟೀರಿಯರ್ ಮುಂಬೈ ಅಂಗಡಿ ತೆರೆದು ತಾಲೂಕಾ ಮಾತ್ರವಲ್ಲ ಇಡೀ ಜಿಲ್ಲೆಗೆ ಉತ್ತಮ ಸೇವೆ ನೀಡಲು ಮುಂದಾಗಿದ್ದಾರೆ ಬೃಹತ್ ಅಂಗಡಿಯನ್ನ ಔರಾದೇಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಉದ್ಘಾಟನೆ ನೆರವೇರಿಸಿದರು ನೂತನ ಸ್ವಾಮಿ ಎಂಟರ್ಪ್ರೈಸಸ್ ಅಂಗಡಿಯನ್ನ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದ ಶ್ರೀ ರವೀಂದ್ರ ಸ್ವಾಮಿಯವರು ಮುಂಬೈನಿಂದ ಕಮಲ್ ನಗರಕ್ಕೆ ಆಗಮಿಸಿ ಜಿಲ್ಲೆಯ ಜನರಿಗೆ ಕಡಿಮೆ ಗುಣಮಟ್ಟದಲ್ಲಿ ಉತ್ತಮ ಫರ್ನಿಚರ್ ಸೇವೆ ನೀಡಲು ಸ್ವಾಮಿ ಕುಟುಂಬ ಪಣ ತೊಟ್ಟಿದೆ ಈ ಮೊದಲು ಸಭೆ ಸಮಾರಂಭಗಳಿಗೆ ಉತ್ತಮ ಗುಣಮಟ್ಟದ ಫರ್ನಿಚರ್ ತರಲು ದೂರದ ಹೈದರಾಬಾದ್ ಮುಂಬೈಗಳಿಗೆ ಹೋಗಬೇಕಾಗಿತ್ತು ಆದರೆ ಇದೀಗ ಸ್ವಾಮಿ ಎಂಟರ್ಪ್ರೈಸಸ್ನವರು ಕಮಲ್ ನಗರದ ಒಡ್ಡೆ ಸಂಕೀರ್ಣದಲ್ಲಿ ಜಿಲ್ಲೆಯ ಜನರಿಗೆ ಉತ್ತಮ ಸೇವೆ ನೀಡಲಿದ್ದಾರೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಸ್ವಾಮಿ ಫರ್ನಿಚರ್ನ ಮಾಲೀಕರಾದ ಶ್ರೀ ವೀರಯ್ಯ ಸ್ವಾಮಿಯವರು ಮಾತನಾಡಿ ನಾವು ಸ್ವತಃ ಫರ್ನಿಚರ್ ರೆಡಿ ಮಾಡುತ್ತೇವೆ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಸೇವೆ ನೀಡುತ್ತೇವೆ ಮಂಚ ಡೈನಿಂಗ್ ಟೇಬಲ್ ಸ್ಟೂಲ್ ಸೇರಿದಂತೆ ಇನ್ನಿತರ ಸೇವೆ ನೀಡುತ್ತೇವೆ ಜಿಲ್ಲೆಯ ಜನರು ಸದುಪಯೋಗ ಪಡೆದುಕೊಳ್ಳಲು ಕರೆ ನೀಡಿದರು
नमदे तालूकद स्वामी एंटरप्राइजेस नमदे तालूकद स्वामी एंटरप्राइजेस अंत मुंबई ख्यात फर्निचर बिजनेस इवते कमलगर मत्तु औरा तालूकिन जनरु एनादरू शापिंग फर्निचर हैदराबाद मुंबई होबेकागित्तु आगतित्तु इवरे ओंदु कमलनगरनल्लि वड्डेर कॉम्प्लेक्स मेन रोड के स्वामी एंटरप्राइजेस हेसरिनिंद फर्निचर स्टार्ट माडिदारे एल्ला रीतिय फर्निचर सिगुत्तवे इरत्र ಹಾಗಾಗಿ ನಮ್ಮ ತಾಲೂಕನವರು ಬೆಳಿಬೇಕು ಉಳಿಬೇಕು ಅಂತ ಹೇಳಿ ನಮ್ಮೆಲ್ಲ ಇಚ್ಛೆ ಇದೆ ಹಾಗಾಗಿ ಇವತ್ತು ಅನುವು ಮಾಡ್ಕೊಂಡಿದ್ದರು ಇವರು ಶಾಪಿಂದ ಓಪನಿಂಗ್ ಆಗಿದೆ ತಾವೆಲ್ಲ ಜಿಲ್ಲೆಯ ಜನರು ಏನದ ಅಂದ್ರೆ ಇವರತ್ರ ಬಂದು ವಿಜಿಟ್ ಮಾಡಿ ಇವರಿಗೆ ಆದಷ್ಟು ಸಹಕಾರ ಮಾಡಿ ಒಳ್ಳೆ ರೀತಿ ಬಿಸಿನೆಸ್ ಮಾಡ್ಕೊಂಡಂಗ ಅನುವು ಮಾಡ್ಕೊಡ್ರಿ ಅಂತ ಹೇಳ್ತೀನಿ ಜೈ ಹಿಂದ್ ಜೈ ಭಾರತ್ ಸ್ವಾಮಿ ಎಂಟರ್ಪ್ರೈಸಸ್ ಫರ್ನಿಚರ್ ಮುಂಬೈ ಕಮಲ್ ನಗರ ಸೇರಲದಲ್ಲಿ ನಾವು ಬಂದಿದ್ದೆವು ಮ್ಯಾನುಫ್ಯಾಕ್ಚರರ್ ಮುಂಬೈ ನಮ್ಮ ಸ್ವಂತ ಮ್ಯಾನುಫ್ಯಾಕ್ಚರಲ್ ಇದೆ ಟೋಟಲ್ ಲಕ್ಸುರಿ ಸೋಫಾ ಆಂಡ್ ಕರ್ಟನ್ಸ್ ಬೆಡ್ ಮ್ಯಾಟ್ರಸ್ ಫರ್ನಿಚರ್ ಇವೆಲ್ಲ ಕೂಡ ನಮ್ಮ ಹತ್ರ ಸಿಗುತ್ತದೆ ಬೀದರ್ ತಾಲೂಕಿನ ಕಪ್ಲಾಪುರ್ ಎ ಗ್ರಾಮದಲ್ಲಿ ಮೆಥೋಡಿಸ್ಟ್ ಚರ್ಚ್ ನವೀಕರಣಗೊಂಡ ಹಿನ್ನೆಲೆ ನವೀಕರಣಗೊಂಡ ಚರ್ಚ್ ಉದ್ಘಾಟನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಯಿತು ಬಿಷಪ್ ಎನ್ಎಲ್ ಕರ್ಕರಿ ಅವರು ವಿಶೇಷ ಪ್ರಾರ್ಥನೆ ಬಳಿಕ ರಿಬ್ಬನ್ ಕತ್ತರಿಸುವ ಮೂಲಕ ನವೀಕರಣಗೊಂಡ ಚರ್ಚ್ ಉದ್ಘಾಟಿಸಿ ಮಾತನಾಡಿದರು ಸುಮಾರು 1957 ರಲ್ಲಿ ಟಿಎಸ್ ನೆಹೆಮಿಯಾ ಅವರಿದ್ದಾಗ ಗ್ರಾಮದಲ್ಲಿ ಮೆಥೋಡಿಸ್ಟ್ ಚರ್ಚ್ ಪ್ರತಿಷ್ಠಾಪಿಸಲಾಗಿತ್ತು ಎಷ್ಟೋ ಜನ ಪಾಸ್ಟರ್ಸ್ ಗಳು ಈ ಮೆಥೋಡಿಸ್ಟ್ ಚರ್ಚ್ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ಯಾವುದೇ ಕಟ್ಟಡ ನಿಲ್ಲಲು ಮೂಲೆಗಲ್ಲು ಹೊಂದಿರಬೇಕು ಯೇಸುಕ್ರಿಸ್ತರೇ ಮುಖ್ಯವಾದ ಮೂಲೆಗಲ್ಲಾಗಿದ್ದಾರೆ ಕಟ್ಟಡ ಬೇರಿಸಲು ಮೂಲೆಗಲ್ಲಿನ ಮೇಲೆ ಇಡುವ ಕಲ್ಲುಗಳೇ ಚರ್ಚ್ನ ಅಭಿವೃದ್ಧಿಗೆ ಸೇವೆ ಸಲ್ಲಿಸಿದ ಪಾಸ್ಟರ್ಸ್ ಗಳಾಗಿದ್ದಾರೆ ಒಬ್ಬರು ಬೀಜವನ್ನು ಬಿತ್ತಿದರೆ ಬಿತ್ತಿದ ಬೀಜಕ್ಕೆ ಇನ್ನೊಬ್ಬರು ನೀರು ಎರೆಯುತ್ತಾರೆ ಬೇರೊಬ್ಬರು ಗೊಬ್ಬರವನ್ನು ಹಾಕುತ್ತಾರೆ ಇದರಿಂದಾಗಿ ಬೀಜ ಮೊಳಕೆ ಒಡೆದು ಸಸಿಯಾಗಿ ಗಿಡವಾಗಿ ಬೆಳೆದು ರೆಂಬೆ ಕೊಂಬೆಗಳು ಬೆಳೆಯುತ್ತವೆ ಬಳಿಕ ಹಣ್ಣನ್ನು ನೀಡುತ್ತೆ ಅದೇ ರೀತಿ ಯೇಸುಕ್ರಿಸ್ತನ ಸಭೆಯು ಬೀಜವಾಗಿದ್ದರೆ ಸಭೆಯಲ್ಲಿ ಉಪಸ್ಥಿತರಿರುವ ಸಭಿಕರು ಫಲವಾಗಿದ್ದಾರೆ ನಾವೆಲ್ಲರೂ ಕ್ರಿಸ್ತನ ಸಭೆ ನಿರ್ಮಾಣವಾಗಲು ಕಾರಣಕರ್ತರಾಗಿದ್ದೇವೆ ಅನೇಕರನ್ನ ದೇವರು ಆರಿಸಿಕೊಂಡು ಚರ್ಚ್ ನವೀಕರಣಕ್ಕೆ ಭಾಗಿಯಾಗಿಸಿಕೊಂಡಿದ್ದಾರೆ ಹಾಗಾಗಿ ಚರ್ಚ್ ನವೀಕರಣಕ್ಕೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಬಿಷಪ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಕಪ್ಲಾಪುರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಈಶ್ವರಮ್ಮ ಹಣಮಂತರಾವ್ ಬೀದರ್ ಜಿಯೋನ್ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಡಿಸೋಜಾ ಥಾಮಸ್ ಪಾಸ್ಟರ್ ವಿಲ್ಸನ್ ಡೇವಿಡ್ ಟಿಬಿಡಿ ಕಾಲೋನಿ ಚರ್ಚ್ನ ಪಾಸ್ಟರ್ ಪಿ ಅನಿಲ್ ಕುಮಾರ್ ಸೇರಿದಂತೆ ಜಿಲ್ಲೆಯ ಅನೇಕ ಪಾಸ್ಟರ್ಸ್ಗಳು ಅಮೃತ್ ಜೋಸೆಫ್ ಡೆಲಿಗೇಟ್ ಮತ್ತು ಲೇಮೆನ್ಸ್ ಜನವಾಡ ಪಿಎಸ್ಐ ಶಿವರಾಜ್ ಪಾಟೀಲ್ ಸುನೀಲ್ ಕುಮಾರ್ ನೌಬಾದಿ ಜಾನ್ಸನ್ ಕಪ್ಲಾಪುರ್ ಸೇರಿದಂತೆ ಗ್ರಾಮದ ಮತ್ತು ಸಭೆಯ ಗಣ್ಯರು ಮುಖಂಡರು ಮಹಿಳೆಯರು ಮಕ್ಕಳು ಇದ್ದರು ಎಂದು ಕಪ್ಲಾಪುರ್ ಮೆಥೋಡಿಸ್ಟ್ ಚರ್ಚ್ನ ರೆವರೆಂಡ್ ನೆಲ್ಸನ್ ಸುಮಿತ್ರ ಅವರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ During the time of district superintendent Reverend Nehemiah and J.T.C. Banda. ಈ ಒಂದು ಆಲಯವು 1967 ಇಸ್ವಿಯಲ್ಲಿ ನೆಹಮಾಯ ಅವರು ಡಿಎಸ್ ಆಗಿದ್ರು ಮತ್ತು ಜೆಟಿಸಿ ಮಂಡ್ ದೊರೆ ಇಲ್ಲಿ ಅವರು ಮಿಷನರಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಸಮಯದಲ್ಲಿ ಇದನ್ನ ಅವರು ಈ ಸಭೆಯ ಈ ಒಂದು ಆಲಯದ ಬಾಗಿಲನ್ನು ತೆರೆದು ಒಳಗಡೆ ಹೋಗಿ ಪ್ರಾರ್ಥನೆ ಮಾಡೋದಾದ್ರೆ ದೇವರ ಪ್ರಾರ್ಥನೆ ಕೇಳ್ತಾನೆ During the moments of the pain and suffering, when we depart our dear ones and near ones from us to the heavenly abode, God wipes out our tears in this house. ಯಾವಾಗ ನಾವು ನಮ್ಮ ಪ್ರಿಯರನ್ನು ಕಳೆದುಕೊಳ್ತೇವೋ ಯಾವಾಗ ನಾವು ದುಃಖಕ್ಕೆ ಒಳಗಾಗ್ತೇವೋ ಈ ಒಂದು ಸ್ಥಳದಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಕಣ್ಣೀರನ್ನು ಒರೆಸಿಬಿಡ್ತಾನೆ God will give you peace. ದೇವರು ನಿಮಗೆ ಶಾಂತಿಯನ್ನು ಕೊಡುತ್ತಾರೆ God will heal you from all illnesses and weaknesses. ದೇವರು ನಿಮ್ಮನ್ನ ಎಲ್ಲಾ ತರಹದ ಉಪದ್ರವಗಳಿಂದ ಕಾಯಿಲೆಗಳಿಂದ ನಿಮಗೆ ವಾಸಿ ಮಾಡ್ತಾನೆ God blesses your children and young children. ದೇವರು ನಿಮ್ಮ ಮಕ್ಕಳನ್ನ ಮತ್ತು ಚಿಕ್ಕ ಮಕ್ಕಳನ್ನ ಆಶೀರ್ವಾದ ಮಾಡ್ತಾನೆ Because you are the children of God and you belong to this holy household. ಯಾಕಂದ್ರೆ ನೀವು ದೇವರ ಮಕ್ಕಳಾಗಿದ್ದೀರಿ ಮತ್ತು ಈ ಆಲಯಕ್ಕೆ ಸಂಬಂಧಪಟ್ಟವರಾಗಿದ್ದೀರಿ May God bless all of you. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ God promises the presence of the holy his holy spirit in this house. ದೇವರು ತನ್ನ ಪರಿಶುದ್ಧಾತ್ಮನ ಒಂದು ಪ್ರಸನ್ನತೆ ಈ ಒಂದು ಸ್ಥಳದಲ್ಲಿ ಆತನು ಪ್ರಾಮಿಸ್ ಮಾಡಿದ್ದಾನೆ ಅಥವಾ ಹೇಳಿಸಿಕೊಡುತ್ತಾನೆ spirit will be present in the house of each one of you. ನಿಮ್ಮ ಮನೆಗಳಲ್ಲಿ ಕೂಡ ಪವಿತ್ರಾತ್ಮನ ಒಂದು ಪ್ರಸನ್ನತೆಗಾಗಿ ನೀವು ಪ್ರಾರ್ಥನೆ ಮಾಡ್ರಿ when you kneel down and pray here
God's eyes will be on your house. ಯಾವಾಗ ನೀವು ಮಡಕಾಳು ಇಲ್ಲಿ ಪ್ರಾರ್ಥನೆ ಮಾಡ್ತೀರೋ ದೇವರ ಕಣ್ಣು ನಿಮ್ಮ ಮನೆಯ ಮೇಲೆ ನಿಮ್ಮ ಕುಟುಂಬದ ಮೇಲೆ ಕುಟುಂಬದ ಎಲ್ಲಾ ವ್ಯಕ್ತಿಗಳ ಮೇಲೆ ಇರ್ತವೆ. God will protect you from all the evils of this world. ಈ ಪ್ರಪಂಚದ ಎಲ್ಲಾ ದುಷ್ಟತನದಿಂದ ದೇವರು ನಮ್ಮನ್ನು ರಕ್ಷಿಸುತ್ತಾನೆ. Not only God will protect your houses, but protect God's presence here will protect the whole life of the whole town. ಬರೀ ನಿಮ್ಮ ಮನೆ ಮಾತ್ರ ಆದರೂ ರಕ್ಷಿಸುವುದಿಲ್ಲ, ಆದರೆ ಇಡೀ ಕಪಿಲಾಪುರ ಗ್ರಾಮವನ್ನೇ ಆತನು ರಕ್ಷಿಸುವಂತ ದೇವರಾಗಿದ್ದಾನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆ ಕಾರ್ಯಾಲಯ ಹಾಗೂ ಏಕತಾ ಫೌಂಡೇಶನ್ ಸಹಕಾರದಲ್ಲಿ ಸ್ವಚ್ಛತಾ ಅಭಿಯಾನ ಆಯೋಜನೆ. ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರವೀಂದ್ರ ಸ್ವಾಮಿ ಅವರಿಗೆ ನೇಮಕ. ಕೇಂದ್ರ ಸರ್ಕಾರದ ಬಜೆಟ್ ಸಾರಾಂಶ ಜನತೆಗೆ ತಿಳಿಸಲು ಬಿಜೆಪಿ ವತಿಯಿಂದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ. ದೇಶದ ಸರ್ವತೋಮುಖ ಬೆಳವಣಿಗೆಗೆ ಬಜೆಟ್ ಪೂರಕ, ಶುಭಾನಂದ್ ಮಂಠಾಳ್ಕರ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ. ಒತ್ತಡದಿಂದ ಹೊರಬಂದು ಶಾಂತಿ ನೆಮ್ಮದಿಯಿಂದ ಬಾಳಲು ಕ್ರೀಡೆ ಸಿದ್ಧೌಷಧಿ, ರಘುನಾಥರಾವ್ ಮಲ್ಕಾಪುರೆ. ಕಮಲ್ನಗರದಲ್ಲಿ ಸ್ವಾಮಿ ಎಂಟರ್ಪ್ರೈಸಸ್ ಫರ್ನಿಚರ್ ಸೇವೆ ಆರಂಭ. ಜಿಲ್ಲೆಯ ಜನರು ಸದುಪಯೋಗ ಪಡೆದುಕೊಳ್ಳಲು ಶ್ರೀ ರವೀಂದ್ರ ಸ್ವಾಮಿ ಕರೆ. ಬೀದರ್ ತಾಲೂಕಿನ ಕಪ್ಲಾಪುರ್ ಎ ಗ್ರಾಮದಲ್ಲಿ ಮೆಥೋಡಿಸ್ಟ್ ಚರ್ಚ್ ನವೀಕರಣಗೊಂಡ ಹಿನ್ನೆಲೆ ನವೀಕರಣಗೊಂಡ ಚರ್ಚ್ ಉದ್ಘಾಟನಾ ಸಮಾರಂಭ. ಧರ್ಮಾಧ್ಯಕ್ಷರಾದ ಬಿಷಪ್ ಎನ್ಎಲ್ ಕರ್ಕರೆ ಅವರಿಂದ ಉದ್ಘಾಟನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬಿಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.